आप देख रहे हैं बीजापुर इन्फो, मैं आपके साथ जाफर कलादगी। आज शहर बीजापुर में इंडी एमएलए और कर्नाटका अर्बन वाटर सप्लाई एंड ड्रेनेज बोर्ड के अध्यक्ष यशवंत राय गौड़ा पाटिल ने एक प्रेस कॉन्फ्रेंस करते हुए बोर्ड द्वारा चल रहे कामों और आने वाले दिनों में प्रस्तुत होने वाली नई योजनाओं के बारे में जानकारी दी। इसी बीच रिजॉर्ट पॉलिटिक्स पर भी टिप्पणी की एमएलए पाटिल ने, देखिए। नम ಕರ್ನಾಟಕ ಅರ್ಬನ್ ವಾಟರ್ ಬೋರ್ಡ್ ಸಪ್ಲೈ ಡ್ರೈನೇಜ್ ಬೋರ್ಡ್ದು ಏನು ಕೆಲವು ಕಾರ್ಯಗಳದಾವ ನಿಮ್ಮನ್ನು ಗಮನಕ್ಕೆ ತರಬೇಕು ಅನ್ನುವಂಥ ವಿಚಾರದಿಂದ ನಾನು ಈ ಸಭೆಯನ್ನು ಕರೆದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಕರ್ನಾಟಕದ 294 ನಗರ ಪ್ರದೇಶಗಳಿಗೆ 274, ಇದರಲ್ಲಿ 10 ಮಹಾನಗರ ಪಾಲಿಕೆ, 57 ನಗರಸಭೆ, 115 ಟೋಟಲ್ ಅರ್ಬನ್ ಬಾಡಿ ಸಿಟೀಸ್. ಇದರಲ್ಲಿ ಮಹಾನಗರ ಪಾಲಿಕೆಗಳು 10, ನಗರಸಭೆಗಳು 57, 115 ಪುರಸಭೆಗಳು, 92 ಪಟ್ಟಣ ಪಂಚಾಯತಿಗಳು. ಸೊ ಹೀಗೆ 274 ನಗರ ಪ್ರದೇಶಗಳಿಗೆ ನಮ್ಮ ಮಂಡಳಿ ಮುಖಾಂತರ ಹೊಸ ಯೋಜನೆಗಳನ್ನು ಮೇಂಟೆನೆನ್ಸು ಮತ್ತು ನಾವೆಲ್ಲ ಮಾಡ್ಕೊತ ಬಂದಿದ್ದೀವಿ. 2011 ಜನಗಣತಿ ಪ್ರಕಾರ 149,000 ಜನಸಂಖ್ಯೆ ನಗರ ಪ್ರದೇಶದಲ್ಲಿ ವಾಸತಕ್ಕಂಥ ಜನರಿಗೆ ನಮ್ಮ ಮಂಡಳಿ ಮುಖಾಂತರ ಯೋಜನೆಗಳನ್ನು ಜಾರಿಗೆ ಮಾಡ್ತೀವಿ. ಈಗೇನು ಇವತ್ತಿಗೆ ಆ್ಯಸ್ ಆನ್ 1869 ಪಾಪ್ಯುಲೇಷನ್ ಆಗ್ತದೆ, ಆಲ್ಮೋಸ್ಟ್ ಆಲ್ 6 ಕೋಟಿ ಒಳಗೆ ಇವತ್ತು ನಾವು 1,69,00,000 ಜನರಿಗೆ ನಗರ ಪ್ರದೇಶಗಳಿಗೆ ಕುಡಿಯುವ ನೀರಿನ ಮುಖಾಂತರ, ಒಳಚರಂಡಿ ಮುಖಾಂತರ ನಮ್ಮ ಯೋಜನೆಗಳನ್ನು ಜಾರಿ ಮಾಡ್ತಾ ಇದ್ದೀವಿ. ಈ ವರ್ಷ 2018-19 ಸಾಲಿಗೆ 990 ಕೋಟಿ ಕ್ರೇ ಯೋಜನೆಯನ್ನು ಸರ್ಕಾರ ಅನುಮೋದನೆ ನೀಡಿದೆ. 97 ಜನಗಳನ್ನು ಒಟ್ಟು ರೂಪಾಯಿ 3,338 ಕೋಟಿಗಳಲ್ಲಿ 38 ಕುಡಿಯುವ ನೀರಿನ ಯೋಜನೆಗಳು ಹಾಗೂ 2,772 ಕೋಟಿಗಳನ್ನು ಒಳಚರಂಡಿ ಯೋಜನೆಗಳನ್ನು ಇಡೀ ರಾಜ್ಯದಲ್ಲಿ ನಾವು ಈ ಕಾರ್ಯಗಳನ್ನು ಮಾಡ್ತಾ ಇದ್ವಿ. ಕುಶಾಲನಗರ, ಬೆಲ್ತುಂಗಲ, ಹುಬ್ಬಳ್ಳಿ, ಧಾರವಾಡ, ಮಂಡ್ಯ, ರಾಮನಗರ, ಚನ್ನಪಟ್ಟಣ, ಬೆಳಗಾವಿ, ಬಿಜಾಪುರ, ಕಲಬುರಗಿ, ಶಿವಮೊಗ್ಗ ಸಗಟು ನೀರು ಸರಬರಾಜು ಮಾಡೋದು ಒಂದು ವ್ಯವಸ್ಥೆ ಇಟ್ಕೊಂಡಿದ್ದೀವಿ. ಕೆಲವು ಕಾರವಾರ, ಅಂಕೋಲ ಮತ್ತು ಬಳ್ಳಾರಿ ಕೆಲವು ಅನಿವಾರ್ಯವಾಗಿ ನಾವು ಯೋಜನೆಗಳನ್ನ ಮುಗಿಸಿದ ಬಳಿಕ ಸಹಿತ ಅಲ್ಲಿ ಕೆಲವು ಸಂಸ್ಥೆಯವರು ಮಾಡ್ತಾ ಇಲ್ಲ. ಗದಗ ಬೆಟ್ಟಿಗೇರಿಯವರಾಗಲಿ, ಈ ಮುಂಡುರಗಿ, ಗುಳೇರ್ಗುಡ್, ಹಗರಿ, ಬೊಮ್ಮನಹಳ್ಳಿ, ಇಲ್ಕಲ್, ಹುನಗುಂದ, ಕುಷ್ಟಗಿ, ಏನು ಮಾಡಿ ನಮ್ಮ ಆಲ್ಮಟ್ಟಿ ಕೃಷ್ಣ ಮುಖಾಂತರ ಸ್ಟಾರ್ಟ್ ಮಾಡಿದ್ವಿ ಲಾಸ್ಟ್ ಇಯರ್, ಮೇಲ್ಕೋಟೆ, ಶಿಕಾರಿಪುರ, ಇಲ್ವಾಲ್, ಇವುಗಳನ್ನು ಸಹಿತ ಹೆಚ್ಚುವರಿಯಾಗಿ ನಾವು ಮಾಡ್ತಾ ಇದ್ದೀವಿ. ಅನೇಕ ಹೊಸ ಹೊಸ ಆವಿಷ್ಕಾರಗಳನ್ನು ಈ ಮೊದಲು 1974 ಸ್ಥಾಪನೆ ಆಗಿದೆ. ಕರ್ನಾಟಕ ನಗರ ನೀರು ಸರಬರಾಜು ಮಂಡಳಿ ಆ 74 ಸ್ಥಾಪನೆ ಆದ ಬಳಿಕ ಇವತ್ತಿನವರೆಗೆ ಬಹುತೇಕ ಜನ IAS ಆಫೀಸರ್ಸೇ ಅಲ್ಲಿ ಮೋರ್ ದೆನ್ ಬಹಳ ಜನ ಅಲ್ಲೆಲ್ಲ ಕಾರ್ಯನಿರ್ವಹಿಸೋದು ಬಂದಿದ್ದಾರೆ. ನಿಮಗೆಲ್ಲ ಗೊತ್ತು, ಈಗ ನಗರ ಪ್ರದೇಶಗಳಿಗೆ ಗ್ರಾಮೀಣ ಪ್ರದೇಶ ಜನ ನಗರಕ್ಕೆ ಆಕರ್ಷಿತರಾಗ್ತಾ ಇದ್ದಾರೆ. ನಗರಗಳನ್ನು ಕುಡಿಯುವ ನೀರಿನ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ. ಸರ್ಕಾರ ಮಹಾನಗರ ಏನು ಸ್ಥಳೀಯ ಸಂಸ್ಥೆಗಳದೋ ಅದರ ಮುಖಾಂತರ ನಿರ್ವಹಣೆಯನ್ನು ಮಾಡ್ತಾ ಇರ್ತಾವೆ, ಕೆಲವು ಕಡೆ ನಾವು ಮಾಡ್ತಾ ಇದ್ದೀವಿ. ಆದರೆ ಈ ಕುಡಿಯುವ ನೀರಿನ ಪೂರೈಸುವಂಥ ಒಂದು ಯೋಜನೆ ಇರೋದರಿಂದ ನಾನು ಇದ್ರ ಬಗ್ಗೆ ಇನ್ನೂ ಅಷ್ಟು ಇನ್ವಾಲ್ವ್ ಆಗಿಲ್ಲ. 4 ಡಿವಿಷನ್ ಅದಾವೆ ಇಲ್ಲಿ. ಒಂದು ನಾವು ರೆವಿನ್ಯೂ ಸರ್ಕಲ್ ಪ್ರಕಾರ ಬೆಳಗಾವಿ ಅಂತ ಕರಿತೀವಲ್ಲ, ಅದು ಧಾರವಾಡ ಈ ವಾಟರ್ ಬೋರ್ಡ್ ಇದ್ರ ಪ್ರಕಾರ. ಗುಲ್ಬರ್ಗ ಮತ್ತು ಮೈಸೂರು, ಬೆಂಗಳೂರು, 4 ಕಡೆ ನಮ್ಮ ಚೀಫ್ ಇಂಜಿನಿಯರ್ ಸೆಟಪ್ ಇದೆ. ಇದು ಒನ್ ಟೈಪ್ ಆಫ್ ಏಜೆನ್ಸಿ. ಯಾವ ರೀತಿ ಸರ್ಕಾರದ ಯೋಜನೆಗಳನ್ನು ಇಂಪ್ಲಿಮೆಂಟ್ ಮಾಡೋ ಅಥಾರಿಟಿ ನಮಗದು, ಕೆಲವು ಕಡೆ ನಾವೇ ಇನ್ವಾಲ್ವ್ಮೆಂಟ್ ಆಗಿ ಈ ಯೋಜನೆಗಳನ್ನ ಮಾಡ್ತಾ ಇದ್ದೀವಿ. ಸೊ ಈ ಬೋರ್ಡಿನ ಮುಖಾಂತರ ಏನು ಒಳ್ಳೆಯ ಕಾರ್ಯಗಳನ್ನು ಮಾಡುವಂಥ ಒಂದು ಅವಕಾಶ ಸರ್ಕಾರ ಮತ್ತು ಪಕ್ಷ ನನಗೇನು ವಹಿಸಿಕೊಟ್ಟದ ನಾನು
ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಮತ್ತು ನಮ್ಮ ಪಕ್ಷದ ಏನು ನಾಯಕರುಗಳು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವ್ರನ್ನ ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಕೃತಜ್ಞತೆಯನ್ನು ಸಲ್ಲಿಸ್ತೀವಿ. ಅದ್ರ ಜೊತೆಗೆ ಈ ಮಂಡಳಿ ಮೊದಲು ನಮ್ಮ ಜಿಲ್ಲೆಯವರೇ ನನ್ನ ಆತ್ಮೀಯರೊಬ್ಬರಿದ್ದರು, ಇವತ್ತು ಈ ಕೆಲಸಗಳನ್ನು ಮುಂದಿನ ದಿನಮಾನದಲ್ಲಿ ಈ ಭಾಗದಲ್ಲಿ ಎಷ್ಟು ಸಾಧ್ಯದಷ್ಟು ಈ ಕಾರ್ಯಗಳನ್ನು ಮಾಡ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿ, ಅದರ ಜೊತೆಗೆ ಈ ನಮ್ಮ ಬರ ಇವತ್ತು ಯಾವ ರೀತಿ ಅದಂದರೆ ಜಿಲ್ಲೆ ಕರ್ನಾಟಕದಲ್ಲೇ 156 ತಾಲೂಕುಗಳಲ್ಲಿ ಬರ ಇದೆ ಗೊತ್ತದೆ. ಸರ್ಕಾರ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿ ಬಹುತೇಕ ಎಲ್ಲ 4 ಡಿವಿಷನ್ಗೆ, ನಮ್ಮ ಕಡೆ ಬೆಳಗಾವಿ ಡಿವಿಷನ್ಗೆ ಅರವಿ ದೇಶಪಾಂಡೆ ಅವರು, ಆ ಕಡೆ ಶಿವಶಂಕರ್ ರೆಡ್ಡಿ ಅವರು, ಹೀಗೆ 4 ಡಿವಿಷನ್ಗೆ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿ ಎಲ್ಲ ಕಡೆ ಇವತ್ತು ನಾವು ಆ ಕಾರ್ಯಗಳನ್ನು ಸ್ಥಿತಿಗತಿಯನ್ನು ಅರಿತಕ್ಕಂಥ ಪ್ರಯತ್ನ ನಾವು ಮಾಡ್ತಾಯಿದ್ದೀವಿ. ನಾನು ಈ ಜಿಲ್ಲೆಯ ಸದಾ ಬರಗಾಲಕ್ಕಿರ್ತಕ್ಕಂಥ ಪ್ರದೇಶ ನಮ್ಮ ಬಿಜಾಪುರ ಜಿಲ್ಲೆಗೆ ಹೇಳ್ಬೇಕಂತ ಜತ್ ಈಗಿನ ಹೊಸದಾಗಿ ಚಡ್ಚಾಣ್, ಇಂಡಿ, ಸಿಂದಗಿ, ಆ ಕಡೆ ಗುಲ್ಬರ್ಗಾ ಜಿಲ್ಲೆ, ಆಳಂದ, ಅಫ್ಜಲ್ಪುರ್, ದಕ್ಷಿಣ ಸೋಲಾಪುರ್, ಅಕ್ಕಲ್ಕೋಟ್, 100 ಇಯರ್ಸಿಂದ ನೀವು ಒಂದು ಸರ್ವೆ ಮಾಡಿಸಿದ್ರೆ ಶಾರ್ಟ್ ರೈನ್ಫಾಲ್ ಏರಿಯಾ ಇತ್ತು. ಆ ಪ್ರದೇಶಕ್ಕೆ ಕೇಂದ್ರ ಸರ್ಕಾರ ಮುಂತರ್ಜಿ ವಹಿಸಿ ಯಾವ ರೀತಿ ಮಹಾರಾಷ್ಟ್ರದೊಳಗೆ ಬೀಡ್ ಪ್ರದೇಶ ಇವತ್ತೇನು ಯಾವ ಅತ್ಯಂತ ರಾಜಸ್ಥಾನ ಸ್ವರೂಪದಾಗ ಇದೀವೋ ನಾವು, ಪ್ರತಿ ವರ್ಷ ಟ್ಯಾಂಕರ್ ಮುಖಾಂತರ ಇವತ್ತಕ್ಕಂದ್ರೆ ಭೀಮಾ ನಮಗೆ ಆಧಾರ ಇದ್ದರೂ ಸಹಿತ ಯಾವಾಗಲೂ ಡೆಫಿಸಿಟ್ ಇರ್ತದೆ ನಿಮ್ಗೆ ಗೊತ್ತದೆ. ಡ್ರಿಂಕಿಂಗ್ ವಾಟರ್ಗೊಂದು 15 TMC ನೀರು ಯುಟಿಲೈಸ್ ಮಾಡ್ಕೋತೀವಿ ನಾವು. ಸೊ ಅಂಥ ಪ್ರದೇಶದೊಳಗೆ ಇವತ್ತು ಟ್ಯಾಂಕರ್ ಮುಖಾಂತರ ನಾವು ಮಾಡ್ತಾಯಿದ್ದೀವಿ. 37 ಗ್ರಾಮಕ್ಕೆ 190 ಟ್ಯಾಂಕರ್ ಮುಖಾಂತರ, 535 ಟ್ರಿಪ್ಗಳ ಮುಖಾಂತರ ಇಡೀ ನನ್ನ ಕ್ಷೇತ್ರದಲ್ಲಿ ನಾವು ಮಾಡ್ತಾಯಿದ್ದೀವಿ. 87 ಎಕರೆ ಅದ ನಮ್ಮ ಭಾಗದಾಗ, ಒಟ್ಟು ಗ್ರಾಮಗಳು 113 ಗ್ರಾಮದಲ್ಲಿ ಇಂಡಿ ತಾಲೂಕು. ಲಿಂಬೆ ವಿಸ್ತರಣ ಹೆಕ್ಟರ್ ವೈಸ್ 4,396 ಎಕರೆ. ಸೊ ಇವರಿಗೆ ನಾವು ಟ್ಯಾಂಕರ್ ಮುಖಾಂತರ ನೀರು ಹಾಕಲಿ ಅನ್ನುವಂಥ ಪ್ರಯತ್ನ ನಾವು ಮಾಡ್ತಾಯಿದ್ವಿ. ಸರ್ಕಾರ ಇನ್ನು ಆ ಚಿಂತನೆ ಯಾವಾಗದ, ಇನ್ನೊಂದು ಕ್ಯಾಬಿನೆಟ್ ಸಬ್ ಕಮಿಟಿಯವ್ರು ಕೂಡಿ ಸ್ಟೇಟ್ ಲೆವೆಲ್ದಾಗ ಒಂದು ಮೀಟಿಂಗ್ ಮಾಡಿದಾಕ್ರೆ ಈ ಪ್ರಸ್ತಾವನೆ ಚರ್ಚೆ ಮಾಡೋಣ ಅಂತೇಳಿ ದೇಶಪಾಂಡೆ ಅವ್ರು ಹೇಳಿದಾರೆ. ನಾನು ಅದನ್ನು ಇನ್ನೊಮ್ಮೆ ಸರ್ಕಾರಕ್ಕೆ ಅವತ್ತು ಒತ್ತಾಯ ಮಾಡ್ತಕ್ಕಂಥ ಪ್ರಯತ್ನ ನಾವು ಮಾಡೋದು. ನಾನು ಇನ್ನೊಂದು ಏನಂದರೆ, ತೆಂಗಿಗೆ ರೋಗ ಬಂದಾಕ್ರೆ ಆ ಭಾಗದೊಳಗೆ ಪರಿಹಾರ ಕೊಟ್ಟಿದ್ದಾರೆ, ಒಂದು ಗಿಡಕ್ಕೆ 400 ರೂಪಾಯಿ. ಸೊ ನಾವು ಸಹಿತ ನಿಂಬೆ ನಿಜವಾಗಿ ಯಾರಿಗೆ ತೊಂದರೆ ಆಗ್ಯದ ಅವ್ರಿಗೆ ಸಹಾಯ ಮಾಡ್ತಕ್ಕಂಥದ್ದನ್ನ ಮೊನ್ನೆ ದಿವಸ ಲೈಮ್ ಬೋರ್ಡ್ ಮೀಟಿಂಗ್ ಮಾಡಿ ನಮ್ಮ ಹಾರ್ಟಿಕಲ್ಚರ್ ಮಿನಿಸ್ಟ್ರಿ ಮನುಗುಳಿ ಅವರು ಇದ್ದಾರೆ, ಅವರೇ ಆ ನಮ್ಮ ಲೈಮ್ ಬೋರ್ಡ್ದು ಅಧ್ಯಕ್ಷರದ, ಅವ್ರ ಅಧ್ಯಕ್ಷತೆಯಲ್ಲಿ ಮೊನ್ನೆ ಒಂದು ಸಭೆ ಮಾಡಿದ್ವಿ. 2 ಕೋಟಿ ರೂಪಾಯಿ ಇತ್ತು, ಆ 2 ಕೋಟಿ ರೂಪಾಯಿದಲ್ಲಿ 1.5 ಕೋಟಿ ರೂಪಾಯಿ ಈ ರಾಜ್ಯದ ಎಲ್ಲಿ ನಿಂಬೆ ಬೆಳೆಗಾರರು ನಿಜವಾಗಿ ನಿಂಬೆಯನ್ನು ಒಣಗಿ ಇವತ್ತು ನಶಿಸಿ ಹೋಗ್ತಾಯಿದೆ ಆ ಬೆಳೆಗೆ, ಆ ರೈತರಿಗೆ ಸಹಾಯ ಮಾಡಲಿಕ್ಕೆ ಆ 1.5 ಕೋಟಿ ರೂಪಾಯಿದಲ್ಲಿ ಅನುಕೂಲ ಮಾಡಲು ಇನ್ನೊಂದಿಷ್ಟು ಸರ್ಕಾರಕ್ಕೂ ಹೆಚ್ಚಿಗೆ ಅಡಿಷ್ನಲ್ ಕೇಳೋಣ ಅಂತ ನಿರ್ಣಯವನ್ನು ಮಾಡಿದ್ದೀವಿ. ಒಟ್ಟಾರೆ ಆ ಲಿಂಬೆ ಬೆಳೆಗಾರ ಸಹಾಯಕ್ಕೆ ಹೋಗಬೇಕಾದದ್ದು ಅವಶ್ಯ ಅದ. ಯಾಕೆ ನಾನು ಲಿಂಬೆ ಬೆಳೆಗಾರ ಬಗ್ಗೆನೇ ಟ್ರೆಸ್ ಮಾಡಿ ಹೇಳಾಕತ್ತೀನಿ, ಉಳಿದು ಬೆಳೆಗಾರ ಅಲ್ಲ, ಉಳಿದು ಬೆಳೆಗಾರು ಅದಾರೆ. ಆದರೆ ಇವತ್ತು ದ್ರಾಕ್ಷಿ ಆಗಲಿ ದಾಳಿಂಬೆ ಆಗಲಿ ಈ ವರ್ಷ ನಾವು ಕಟಿಂಗ್ ತೊಗೊಳ್ಳಿಲ್ಲ ಅಂದರೆ ಆ ಬೆಳೆ ಒಣಗಂಗಿಲ್ಲ, ನೆಕ್ಸ್ಟ್ ಇಯರ್ ನೀರು ಬಂದಾಕ್ರೆ ಬಿಟ್ಟರೆ ಆ ಬೆಳೆ ಉಳಿತದೆ. ಆದರೆ ನಿಂಬೆ ಹಂಗಲ್ಲ, ಒಂದು ಬೆಳೆ ಭಾಳ ದೀರ್ಘಾವಧಿ ಬೆಳೆ ಅದು, 8-10 ವರ್ಷ ತೊಗೋತೇವೆ ಫಲ ಕೊಡ್ಲಿಕ್ಕೆ ಒಮ್ಮೆ ನಾವು ನಾಟಿ ಮಾಡೋದು ಅಂದರೆ. ಸೊ ಆ ಬೆಳೆ ಏನಾರು ಒಮ್ಮೆ ಹೋಯ್ತು ಅಂದರೆ ಒಬ್ಬ ಮನುಷ್ಯನ ಒಂದು ಜನ್ರೇಷನ್ ಗ್ಯಾಪ್ ಆದಂಗೆ. ಮೆಗಾ ಮಾರ್ಕೆಟ್ ಮಾಡುವಂಥ ಸಂದರ್ಭ, ಆಮೇಲೆ ಅದು ಕೆಲವು ತೊಂದರೆಗಳದಾವೆ, ಯಾಕಂದರೆ ಟ್ರಾನ್ಸ್ಪರೆನ್ಸಿ ಆ್ಯಕ್ಟ್ ಅದ ನಿಮ್ಗೆ ಗೊತ್ತದೆ. ಆ ಮೆಗಾ ಮಾರ್ಕೆಟ್ ರಚನೆ ಮಾಡೋ ಸಂದರ್ಭದಲ್ಲಿ 5 ಕೆಲವು ಅತ್ಯಂತ ತೊಂದರೆದಾಯಿದ್ದವ್ರು ಸಹಾಯ ಮಾಡ್ತಕ್ಕಂಥ ಪ್ರಯತ್ನ, ಯಾರು ಅಧಿಕೃತವಾಗಿ ಅವ್ರ ಜಾಗದಾಗಿದ್ದವರು ಸಹಾಯ ಮಾಡ್ತಕ್ಕಂಥ ಪ್ರಯತ್ನ ನಾವು ಮಾಡೋರ್ದೀವಿ. ಆ ಮೆಗಾ ಮಾರ್ಕೆಟ್ಗೂ ಸರ್ಕಾರ SFC ಗ್ರ್ಯಾಂಟ್ ಒಳಗೆ 8 ಕೋಟಿ ರೂಪಾಯಿ ಕೊಟ್ಟಿದೆ. ನಾನು ವಿಶೇಷವಾಗಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಅಭಿನಂದಿಸ್ತೀನಿ. ಆಮೇಲೆ ಉಳಿದದ್ದು ಏನು, ಒಟ್ಟು 26 ಕೋಟಿ ರೂಪಾಯಿದು ಒಂದು ಪ್ರಾಜೆಕ್ಟ್ ಮಾಡಿದ್ದೀವಿ ನಾವು. ಅದರಾಗ ರಿಮೇನಿಂಗ್ 18% ಬೇರೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಮುಖಾಂತರ ಹಣಕಾಸಿನ ವ್ಯವಸ್ಥೆಯನ್ನು ನಾವು ಮಾಡಿಸಿದ್ದೀವಿ. ಅದು ಸಹಿತ ಭಾಳ ತ್ವರಿತವಾಗಿ ಆ ಕೆಲಸ ನಾವು ಪ್ರಾರಂಭ ಮಾಡ್ತಾಯಿದ್ದೀವಿ. ಕಾಂಗ್ರೆಸ್ ಪಕ್ಷದ ಆದೇಶ ಅವ್ರು ಎಲ್ಲಿ ಇರುತ್ತಾರೆ ಅಲ್ಲಿ ಅಲ್ಲಿ ಇರ್ತೀವಿ. ಜನ
ಯಾರು ರೆಸಾರ್ಟ್ಗೆ ಹೋದಕ್ಕೆ ಎದಕ್ಕೆ ಹೋಗಿದ್ದೀವಿ ಅನ್ನೋದು ನಿಮ್ಗೆ ಗೊತ್ತದೆ. ಪಾರ್ಲಿಮೆಂಟ್ ಇಲೆಕ್ಷನ್ ಬರಲಾಗ್ತದೆ, ಬರ ರಾಜ್ಯ ತುಂಬ ಅವರ್ಷದ, ಅದ್ರ ಚಿಂತನೆಗಳನ್ನ ಏನು ಮಾಡಬೇಕು ಅನ್ನುವಂತ ಚರ್ಚೆ ಮಾಡೋ ಸಂಬಂಧ ನಾವು ರೆಸಾರ್ಟ್ಗೆ ಹೋಗಿದ್ದೀವಿ ಹೊರತು ಆತ್ಮವಂಚನೆ ಪ್ರಶ್ನೆ ಇಲ್ಲ. ನಿಜವಾಗಿಯೂ ನಿಮ್ ಮುಂದೆ ಹೇಳ್ತೀನಿ, ಪಾರ್ಲಿಮೆಂಟ್ ನಾವು ಅವ್ರ ಕೂಡಿ ಜಾಯಿಂಟ್ ಆಗಿ ಇಲೆಕ್ಷನ್ ಹೋಗೋರಿದ್ದೀವಿ, ಕ್ಷೇತ್ರಗಳನ್ನ ನಾವು ಅವರು ಎಷ್ಟು ಮಾಡಬೇಕು ಅವ್ರು ಎಷ್ಟು ಮಾಡಬೇಕು ಅನ್ನುವಂತ ಚಿಂತನೆ ನಡೆದದೆ. ಬರ ಬಹಳ ತೀವ್ರವಾಗ್ಯದ, ಎಲ್ಲರೂ ಒಂದೇ ಕಡೆ ಇದ್ದೀವಿ ಅಂದ್ರೆ ದೊಡ್ಡ ಪ್ರಮಾಣ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಆಯ್ತು ಅನ್ನೋ ಅದರ ಬಗ್ಗೆ ರಾಜ್ಯದ ನಮ್ಮ ಪಕ್ಷದ ಅಧ್ಯಕ್ಷರು ಮತ್ತು ಸರ್ಕಾರದ ಪ್ರತಿನಿಧಿಗಳು ವಿವರಣೆಯನ್ನು ಕೊಟ್ಟಿದ್ದಾರೆ. ಬಹುತೇಕ ನಾನು ಅದ್ರ ಬಗ್ಗೆ ಮಾತನಾಡುವುದು ಅಷ್ಟು ಸೂಕ್ತ ಅಲ್ಲ ಅಂತ ನನ್ನ ಭಾವನೆ. ಯಾರು ಎಲ್ಲಿ ಆ ರೆಸಾರ್ಟ್ ಎಲ್ಲಿ ನಡೆದ ಆ ಘಟನೆ ಸ್ಥಳದಾಗ ಇರಲಿಲ್ಲ, ಅವ್ರ ಆ ರೆಸಾರ್ಟ್ನಾಗ ಬಹಳ ದೂರ ಜಾಗದ ಒಂದಿದ್ದೆ ಮುಂಜಾನೆ ಗೊತ್ತಾಗ್ಯದ ನನಗೆ. ಎಲ್ಲಿ ಅಲ್ಲ ಸೌಂಡ್ ಬರಾಟ ಜಗಳ ಆಗಿಲ್ಲ, ನೀವು ಸೌಂಡ್ ಮಾಡಿರಲ್ಲ, ಸೌಂಡ್ ಬರಾಟ ಅಲ್ಲಿ ಏನು ಘಟನೆ ಸಂಭವಿಸಿರಲಿಲ್ಲ. ಆದ್ರೆ ನೀವು ನಿಮ್ಮ ಕೈಯಾಗಿ ಸಿಕ್ಕೊಳಕ್ಕೆ ಅದು ಸಾಂದಿದ್ರು ಯಾರು ನೀರಾವರಿ ಸಚಿವ ನಾವು ಒಂದು ಹೇಳ್ಬಿಡ್ತೀವಿ, ಪಕ್ಷ ಅಧಿಕೃತವಾಗಿ ಒಂದು ಸಮಿತಿ ನೇಮಿಸೋದು ಪರಮೇಶ್ವರ್ ಅವರ ಅಧ್ಯಕ್ಷತೆ ಒಳಗೆ ಎನ್ಕ್ವೈರಿ, ಆ ಎನ್ಕ್ವೈರಿ ಕಮಿಟಿ ಒಳಗೆ ಜಾರ್ಜ್ ಅವರು ಕೃಷ್ಣ ಬೈರೇಗೌಡರು ಸದಸ್ಯರಿದ್ದಾರೆ, ಅದನ್ನು ಎನ್ಕ್ವೈರಿ ಮಾಡ್ತಾರೆ, ಅದನ್ನು ಒಂದು ಪಕ್ಷ ನಿರ್ಣಯ ಮಾಡಿದ್ದೇವೆ, ನಮ್ಮ ಪಕ್ಷದವರು ಒಪ್ಪಿಕೊಂಡಿದ್ದಾರೆ. ನೀವು ಫಸ್ಟ್ ಏನಾಯಿತು ಸೆಕೆಂಡ್ ಏನಿತ್ತು ಅನ್ನೋದಕ್ಕಿಂತ ಕಾಂಗ್ರೆಸ್ ಪಕ್ಷದ ವತಿಯಿಂದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರೇ ಒಂದು ಸಮಿತಿ ನೇಮಿಸಿದ್ದಾರೆ, ಅದು ಎನ್ಕ್ವೈರಿ ಆಗ್ತದೆ, ಆ ಎನ್ಕ್ವೈರಿ ರಿಪೋರ್ಟ್ ಬಂದ ಬಳಿಕ ಅದ್ರ ಮೇಲೆ ಪಕ್ಷ ಆಕ್ಷನ್ ತಗೋತದೆ. ಈ ರೆಸಾರ್ಟ್ ರಾಜಕಾರಣ ಪ್ರಾರಂಭ ಆದದ್ದೇ 2008 BJP ಆಡಳಿತದ ಸರ್ಕಾರದಿಂದ. ಎಲ್ಲಿದೆ ಯಾವ ಕಾಲಕ್ಕೂ ಕರ್ಕೊಂಡು ಹೋಗಿಲ್ಲ, ಇಲ್ಲ ಯಾವ ಕಾಲಕ್ಕೂ ಆಗಿಲ್ಲ, ರೆಸಾರ್ಟ್ ರಾಜಕಾರಣ ಆಗಿಲ್ಲ. BJP ಸರ್ಕಾರದ 2008 ಈ ರೆಸಾರ್ಟ್ ರಾಜಕಾರಣ ಬಂತು. ನಾನು ಇವತ್ತು ಒಂದು ಮಾತನ್ನು ಭಾಳ ಸತ್ಯವಾಗಿ ಹೇಳ್ತೀನಿ, ಈ ರೆಸಾರ್ಟ್ ರಾಜಕಾರಣ ಏನಿರ್ತದೆ ಇದು ಒಳ್ಳೆಯದಲ್ಲ, ನನ್ನ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಾನು ಹೇಳಿದೆ. ಆದರೆ ಪಕ್ಷದ ನಿರ್ಣಯಗಳನ್ನು ಮಾಡೋದು ಬಿಡಕ್ಕ ನಾವ್ಯಾರು ಇಂಡಿಪೆಂಡೆಂಟಾಗಿ ರಾಜಕಾರಣ ಮಾಡಿ ಗೆದ್ದಿರಂಗಿಲ್ಲ, ನಾವು ಒಂದು ಪಕ್ಷದ ಅಡಿಯಲ್ಲಿರ್ತೀವಿ. ನಮ್ಮ ಪಕ್ಷದವರು ಅನಿವಾರ್ಯವಾಗಿರ್ತಕ್ಕಂಥ ಕ್ರಮ ಕೈಗೊಂಡಿದ್ದಾರೆ ಅವ್ರು ರೆಸಾರ್ಟ್ಗೆ ಹೋಗುದು. BJP ಅವರು 8 ದಿನ ಹೋಗಿ ದೆಹಲಿ ಒಳಗೆ ಕುಂತು ಸರ್ಕಾರ ಡಿಸ್ಟೆಬಿಲೈಸ್ ಮಾಡಬೇಕು ಅನ್ನುವಂಥ ಪ್ರಯತ್ನ ನಡೆದ ಬಳಿಕ ರಕ್ಷಣೆ ಮಾಡ್ಕೊಳ್ಳೋ ಸಂಬಂಧ ಹೋಗಿರ್ತಕ್ಕಂಥ ರೆಸಾರ್ಟ್ ಹೊರತು ನಾವು ಬೇರೆ ಯಾವ ಉದ್ದೇಶದಿಂದ ಹೋಗಿರ್ತಕ್ಕಂಥದ್ದು ಅಲ್ಲ. ಅದು ರಕ್ಷಣೆದರ ಜೊತೆಗೆ ಸುಮ್ಮನೆ ಹೋಗಿ ರೆಸಾರ್ಟ್ ಕೂಡೋದಕ್ಕಿಂತ ಚಿಂತನೆಗಳನ್ನು ಮಾಡೋದು ಅಂಥೇಳಿ ಬರದ ಬಗ್ಗೆ ಚುನಾವಣೆಗಳ ಲೋಕಸಭೆ ಚುನಾವಣೆ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಕನ್ಸರ್ಟ್ ಟೋಟಲಿ ಶಾಂತಿ ಅದ, ಕ್ರೈಮ್ ಹಿಸ್ಟ್ರಿ ಮೊದಲಿನ ಎಲ್ಲ ಇದನ್ನು ತೆಗೆದು ನೋಡಿದ್ರೆ ಅಂದರೆ ವೆರಿ ಲೆಸ್. ಐ ಆಮ್ ಟಾಕಿಂಗ್ ಅಬೌಟ್ ದ ಇಂಡಿ ಕಾನ್ಸ್ಟಿಟ್ಯುವೆನ್ಸಿ, ಓಲ್ಡ್ ಇಂಡಿ ತಾಲೂಕು ಅಲ್ಲ. ಐ ಆಮ್ ಪರ್ಟಿಕ್ಯುಲರ್ಲಿ ವೆರಿ ರಿಲೇಟೆಡ್ ಟು ದಿ ಇಂಡಿ ಕಾನ್ಸ್ಟಿಟ್ಯುವೆನ್ಸಿ. ದ ಹೋಲ್ 81 ವಿಲೇಜಸ್ ಇಂಡಿ ವಿಧಾನಸಭಾ ಕ್ಷೇತ್ರದ ಹೊಸದಾದ ಏನು ತಾಲೂಕು ಅದ ಅಲ್ಲಿ ಕ್ರೈಮ್ ರೇಟ್ ನಿಮ್ಮನ್ನು ತೆಗೆದು ತೋರಿಸಿದ್ರೆ ಇಡೀ ಜಿಲ್ಲೆಯಲ್ಲಿ ಅತಿ ಕಡಿಮೆ ಕ್ರೈಮ್ ರೇಟ್ ಇರತಕ್ಕಂಥ ವಿಧಾನಸಭಾ ಕ್ಷೇತ್ರ. और भी खबरों के लिए लाइक कीजिए, शेयर कीजिए और सब्सक्राइब कीजिए बीजापुर इन्फो चैनल को। और हाँ, बेल आइकॉन दबाना ना भूलिएगा। धन्यवाद।